ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ರೀಡ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಪ್ರತಿಯೊಂದು ನ್ಯೂ ಯೂಟ್ಯೂಬರ್ಸ್ ಎಲ್ಲರಿಗೂ ಒಂದು ಕನಸು ಆಗಿರುತ್ತೆ. ಏನಪ್ಪ ಕನಸು ಅಂದ್ರೆ ಹೇಳ್ಬೇಕು, ನಾನು ಕೂಡ ಯೂಟ್ಯೂಬ್ ಅಲ್ಲಿ ಅಷ್ಟು ಇಷ್ಟು ದುಡ್ಡು ಮಾಡಬೇಕು, ಅಷ್ಟು ದುಡ್ಡು ಮಾಡಬೇಕು, ಇಷ್ಟು ದುಡ್ಡು ಮಾಡಬೇಕು ಅಂತ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೂಡ ಒಂದು ಕನಸು ಆಗಿರುತ್ತೆ. ಹೇಳ್ಬೇಕಾದ್ರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಂದೇ ಒಂದು ಕನಸು ಏನಂದ್ರೆ ನಾನು ಕೂಡ ಯೂಟ್ಯೂಬ್ ರೀಚ್ ಆಗಿ ನಾನು ಕೂಡ ಯೂಟ್ಯೂಬ್ ಅಲ್ಲಿ ಒಳ್ಳೆ ದುಡ್ಡು ಮಾಡಬೇಕು, ಅದು ಮಾಡಬೇಕು, ತುಂಬಾ ಅಂದ್ರೆ ತುಂಬಾ ಕನಸು ಇದ್ದಾರೆ. ಆದ್ರೆ ಬಟ್ ಯೂಟ್ಯೂಬ್ ಅಲ್ಲಿ ನೀವು ದುಡ್ಡು ಮಾಡಬೇಕಾದ್ರೆ ಯೂಟ್ಯೂಬ್ ಆದಂತಹ ಅದರದೇ ಆದಂತಹ ಕೆಲವಷ್ಟು ರೂಲ್ಸ್ ಇದೆ. ಏನಪ್ಪ ರೂಲ್ಸ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಯೂಟ್ಯೂಬ್ ಮೌಂಟೇಶನ್ ಆಗಬೇಕು ನಿಮ್ಮ ಒಂದು ಚಾನಲ್. ಯೂಟ್ಯೂಬ್ ಮೌಂಟೇಶನ್ ಆದಾಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಆಡ್ಸ್ ಪ್ಲೇ ಆದಾಗ ನಾವು ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡೋದು. ಆದ್ರೆ ಬಟ್ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಬೇಕಾದ್ರೆ ರೂಲ್ಸ್ ಏನು, 1,000 ಸಬ್ಸ್ಕ್ರೈಬ್ ಕೋಲಿ ಓದಿರ್ತದೆ ಮುಂಜ ಇರ್ಲಿ ಬಿಡಿ, 1,000 ಸಬ್ಸ್ಕ್ರೈಬ್ 4,000 ವಾಚ್ ಟೈಮ್, 1,000 ಸಬ್ಸ್ಕ್ರೈಬ್ 4,000 ವಾಚ್ ಟೈಮ್ ಇವು ಕಂಪ್ಲೀಟ್ ಆಗ್ಬೇಕು ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಪ್ಲೀಟ್ ಆಗ್ಬೇಕು. ಯಾಕಂದ್ರೆ ಹೇಳ್ಬೇಕು ಈಗಿನ ದಿನಗಳಲ್ಲಿ ಹೇಳ್ಬೇಕು ಯೂಟ್ಯೂಬರ್ಸ್ ತುಂಬಾ ಜನ ನ್ಯೂ ಯೂಟ್ಯೂಬರ್ಸ್ ಬರ್ತಾ ಇದಾರೆ, ತುಂಬಾ ಜನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇದಾರೆ, ಆದ್ರೆ ಬರ್ತಾ ಇದಾರೆ. ಆದ್ರೆ ಬಟ್ ಏನ್ ಮಾಡ್ತಾ ಇದಾರೆ ಅವ್ರು ಹೇಳ್ಬೇಕು, ಅವರೊಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದಾರೆ, ತುಂಬಾ ಜನ ವಿಡಿಯೋ ಮಾಡ್ತಾ ಇದಾರೆ. ಆದ್ರೆ ಬಟ್ ಅವರೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬ್ ಆಗೋ ಮಾಡಿ ಕಂಪ್ಲೀಟ್ ಮಾಡ್ಕೋತಾರೆ. ಆದ್ರೆ ಬಟ್ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ ಆಗುತ್ತಿರುತ್ತೆ. ಹೇಗಪ್ಪ ಕಂಪ್ಲೀಟ್ ಮಾಡೋದು, ಹೇಗಪ್ಪ ನಮ್ಮೊಂದು ಯೂಟ್ಯೂಬ್ ಚಾನಲ್ ನಾವು ಕೂಡ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು, ನಾವು ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗ್ಬಿಟ್ಟು ನಾವು ಕೂಡ ಅಷ್ಟು ಇಷ್ಟು ದುಡ್ಡು ಮಾಡೋದು ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಅಂತ ತುಂಬಾ ಜನ ಕನ್ಸಿರ್ತಾರೆ. ಏನಿಲ್ಲ, ಜಸ್ಟ್ ನಾನು ನಿಮಗೆ ಇವತ್ತು ನೋಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಈಸಿಯಾಗಿ ನೀವು 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಅದೇ ಅದು ಹೆಂಗೆ ಏನಿಲ್ಲ, ಜಸ್ಟ್ ಯಾವೊಂದು ಯೂಟ್ಯೂಬರ್ಸ್ ಎಲ್ಲಿದಾರು ಬಿಡ್ತಾರೋ ಗೊತ್ತಲ್ಲ. ನನ್ನೊಂದು ಯೂಟ್ಯೂಬ್ ಚಾನಲ್ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಗಾಗಿತ್ತು, ಏನು ಮಾಡಿ ಕಂಪ್ಲೀಟ್ ಮಾಡಿದೆ, ಯಾವ ರೀತಿ ಕಂಪ್ಲೀಟ್ ಮಾಡೋದಂತ ನಾನು ಮುಚ್ಚು ಮಾಡಿದೆ ಇಲ್ಲದೆ ನನ್ನೊಂದು ಸಬ್ಸ್ಕ್ರೈಬರ್ಸ್ ಅಂತ ಎಲ್ಲ ಪ್ರತಿಯೊಬ್ಬರಿಗೆ ನಾನು ಏನು ಮಾಡಿದೆ, ನನ್ನೊಂದು ಯೂಟ್ಯೂಬ್ ಚಾನಲ್ 4,000 ಕಂಪ್ಲೀಟ್ ಮಾಡ್ಬೇಕು ಎಲ್ಲ ನಾವು ಮುಚ್ಚು ಮುರಿದೆ ಇಲ್ಲದೆ ನಾನು ನಿಮ್ಮ ಮುಂದೆ ಇವತ್ತು ನೋಡಿದ್ರೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನೀವು ಕೂಡ ಈಸಿಯಾಗಿ ನಿಮ್ಮೊಂದು ಚಾನಲ್ ಅಲ್ಲಿ ಬೇಗ ಅಂದ್ರೆ ಬೇಗ ನೀವು 4,000 ವಾಚ್ ಟೈಮ್ ಅದು ಫಾಸ್ಟ್ ಆಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಬೇಗ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಅದು ಹೇಗೆ ಅಂತ ನಾನು ಇವತ್ತು ನೋಡಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನೊಂದು ಚಾನಲ್ ಯಾರಾದ್ರೂ ಹೊಸಬಾಗಿ ನೋಡ್ತಿದ್ರೆ ಬೇಗಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇದ್ರೆ ಆದ್ರೆ ಬಟ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯ ಅದ್ರ ಜೊತೆ ಒಂದು ಲೈಕ್ ಮಾಡಿ ಈ ವಿಡಿಯೋಗೆ ಅಂತ ಆಯ್ತಾ. ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಹೇಳ್ಬೇಕಾದ್ರೆ ಎಲ್ಲ ಒಂದು ಯೂಟ್ಯೂಬರ್ಸ್ ಈಗಿನ ದಿನಗಳಲ್ಲಿ ನೀವು ನೋಡಬಹುದು ತುಂಬಾ ಜನ ಯೂಟ್ಯೂಬರ್ಸ್ ಬರ್ತಾ ಇದ್ರೆ, ತುಂಬಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇರೋ ತುಂಬಾ ಜನ ವಿಡಿಯೋ ಮಾಡ್ತಾ ಇದ್ರೆ ಈಗಿನ ದಿನಗಳಲ್ಲಿ. ಯಾಕಂದ್ರೆ ಹೇಳ್ಬೇಕ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ಜನರಿಗೆ ಗೊತ್ತೇ ಇಲ್ಲ ಆಯ್ತು ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡಬೇಕು, ದುಡ್ಡು ಬರುತ್ತೆ ಅದು ಬರುತ್ತೆ. ಆದ್ರೆ ಬಟ್ ಈಗ ಎಲ್ಲ ಒಂದು ಯೂಟ್ಯೂಬರ್ಸ್ ಗೊತ್ತೆ ಎಲ್ಲ ಒಂದು ಇತರಲ್ಲಿ ಗೊತ್ತೇ ಇದೆ. ಯಾಕಂದ್ರೆ ಹೇಳ್ಬೇಕ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ತಾ ಇದ್ರೆ ನಾವು ಕೂಡ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡಬೇಕು ಅಂತ ಏನ್ ಮಾಡಿ ತುಂಬಾ ಜನ ಚಾನಲ್ ಕ್ರಿಯೇಟ್ ಮಾಡ್ತಾರೆ. ಆದ್ರೆ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ರೆ ತುಂಬಾ ಜನ ಮಾಡ್ತಾರೆ, ಚಾನಲ್ ಅಲ್ಲಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಆಗಲ್ಲ. ಅದರಿಂದ ಏನಾಯ್ತು ಯೂಟ್ಯೂಬ್ ದವರು ತುಂಬಾ ಪ್ರಾಬ್ಲಮ್ ಆಗ್ತದೆ. ಈಗ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಏನಿತ್ತು, 1,000 ಸಬ್ಸ್ಕ್ರೈಬ್ 4,000 ವಾಚ್ ಟೈಮ್ ಇತ್ತು, ಮೌಂಟೇಶನ್ ಆಗ್ಬೇಕು ಏನು ಇಲ್ಲ. ಇದು ಹೇಳ್ಬೇಕ್ರೆ ಇದು ಈಗ ಬಂದಿದ್ದು ಹೇಳ್ಬೇಕ್ರೆ ಇದು ಈಗಲೇ ಬಂದಿದ್ದು ಅದು ಈ ಸ್ಟಾರ್ಟಿಂಗ್ ರೂಲ್ಸ್ ಇಲ್ಲ. ಅದೇನೋ 1,000 ಲೈಕ್ಸ್ ಆದ್ರೆ ಕಂಪ್ಲೀಟ್ ಆದ್ರೆ ಮೌಂಟ್ ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಯ್ತು ಅಂತ ಆ ರೀತಿ ಇತ್ತು. ಆದ್ರೆ ಬಟ್ ಈಗ 1,000 ಸಬ್ಸ್ಕ್ರೈಬ್ 4,000 ಪಬ್ಲಿಕ್ ವಾಚ್ ಅವರ್ಸ್, ಅದು ಪಬ್ಲಿಕ್ 4,000 ಒಂದಲ್ಲ ಎರಡಲ್ಲ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು, ಅವಾಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾವು ದುಡ್ಡು ಮಾಡೋಕೆ ಸಾಧ್ಯ. ಇದು ಈಗಿನ ರೂಲ್ಸ್. ಅದಕ್ಕೋಸ್ಕರ ನಾನು ನಿಮಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಬೇಗ ಅಂದ್ರೆ ಬೇಗ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗೋದನ್ನ ಇವತ್ತು ನೋಡೋದ್ರೆ ನಾನು ನಿಮಗೆ ಕ್ಲಿಯರ್ ಆಗಿ ಪಾಯಿಂಟ್ಸ್ ಕೆಲವಷ್ಟು ಪಾಯಿಂಟ್ಸ್ ಕೊಡ್ತೇನೆ. ಈಸಿ ನನ್ನೊಂದು ಯೂಟ್ಯೂಬ್ ಎಕ್ಸ್ಪೀರಿಯನ್ಸ್ ಅನ್ ಎಲ್ಲ ನಿಮಗೆ ಇವತ್ತು ಮುಂದೆ ಶೇರ್ ಮಾಡ್ತೇನೆ. ಅದು ಜೊತೆ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಬೇಗ 4,000 ವಾಚ್ ಟೈಮ್ ಅನ್ನು ಕಂಪ್ಲೀಟ್ ಮಾಡಿ ಏನು ಜಸ್ಟ್ ನಾನು ನಿಮಗೆ ಇವತ್ತು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಬನ್ನಿ ಇವತ್ತೊಂದು ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಮೊದಲನೇ ಹೇಳಬೇಕ್ರೆ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಬೇಗ ಅಂದ್ರೆ ಬೇಗ ನೀವು 4,000 ವಾಚ್ ಟೈಮ್ ಅನ್ನು ಕಂಪ್ಲೀಟ್ ಮಾಡ್ಬೇಕಪ್ಪ ಅಂದ್ರೆ ಏನು ಇಲ್ಲ, ಜಸ್ಟ್ ಮೊದಲನೇ ಹೇಳ್ಬೇಕು ನೀವು ಡೇಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಡೇಲಿ ವಿಡಿಯೋ ಅಪ್ಲೋಡ್ ಎಲ್ಲ ಒಂದು ನೀವು ಅಂತಿರ್ಬೋದು, ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೂಡ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ವಿಡಿಯೋ ಮಾಡಿದಾರೆ. ಆದ್ರೆ ಬಟ್ ಎಲ್ಲರೂ ಇದನ್ನ ಕೂಡ ಯಾವ್ತಾರೆ ಡೇಲಿ ವಿಡಿಯೋ ಅಪ್ಲೋಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಅದರಲ್ಲಿ ಏನಿದೆ ಅಂತ ಮೊದಲು ನೀವು ಅನ್ಸ್ಬೋದು. ಡೇಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು, ಡೇಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೇನೆ ಕ್ಲಿಯರ್ ಆಗಿ. ಏನಿಲ್ಲ, ಜಸ್ಟ್ ನೀವು ಡೇಲಿ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಏನಾಗುತ್ತೆ, ನಿಮ್ಮೊಂದು ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಮತ್ತೆ ಅದ್ರ ಜೊತೆ ನೀವು ವಿಡಿಯೋ ಅಪ್ಲೋಡ್ ಮಾಡಲೇಬೇಕು. ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮೊಂದು ವಿಡಿಯೋ ಚಾನಲ್ ಏನು ಚಾನಲ್ ಇದೆ ನಿಮ್ಮೊಂದು ಚಾನಲ್ ಇಂಪ್ರೆಷನ್ ಏನಾಗುತ್ತೆ, ಡೌನ್ ಆಗುತ್ತೆ. ಆ ಡೌನ್ ಯಾವುದೇ ಕಾರಣಕ್ಕೂ ಆಗಬಾರದು. ಡೌನ್ ಆದ್ರೆ ನಿಮ್ಮೊಂದು ಚಾನಲ್ ಗ್ರೋ ಆಗೋದಿಲ್ಲ. ಗ್ರೋ ಆಗೋದಿಲ್ಲ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ಯಾರು ಕೂಡ ಸಜೆಸ್ಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ಹೌದು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಕಾರಣಕ್ಕೂ ವಿಡಿಯೋ ಅಪ್ಲೋಡ್ ಮಾಡೋದನ್ನು ನಿಲ್ಸಕ್ಕೋಗ್ಬೇಡಿ. ಡೇಲಿ ವಿಡಿಯೋ ಅಪ್ಲೋಡ್, ಡೇಲಿ ವಿಡಿಯೋ ಅಪ್ಲೋಡ್ ಮಾಡೋದು ಏನಂತ ನಿಮ್ಮೊಂದು ವಿಡಿಯೋ ನಿಮ್ಮೊಂದು ಚಾನಲ್ ಇಂಪ್ರೆಷನ್ ಜಾಸ್ತಿ ಆಗುತ್ತೆ, ಅದರಿಂದ ನಿಮ್ಮ ವಿಡಿಯೋ ಜಾಸ್ತಿ ಜನ ರೀಚ್ ಆಯ್ತು. ಆ ಥರ ಹೇಳ್ಬೇಕು ನಿಮ್ಮೊಂದು ವಿಡಿಯೋ ವೈರಲ್ ಆಗೋ ಚಾನ್ಸ್ ಕೂಡ ತುಂಬ ಇರ್ತಾರೆ. ಇದು ಮೊದಲನೇ ಪಾಯಿಂಟ್ಸ್. ಇನ್ ಸೆಕೆಂಡ್ ಪಾಯಿಂಟ್ಸ್ ಬಂದ್ಬಿಟ್ಟು ಏನಪ್ಪ, ನೀವು
ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಆಗಿ ಅವಾಗ ನನ್ನ ಒಂದು ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಆಗಿ. ಅದೇ ರೀತಿ ಕೂಡ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ನೀವು ರೀಚ್ ಆಗಬೇಕು ಮೊದಲನೇ ತಿಳ್ಕೋಬೇಕು ನಿಮ್ಮೊಂದು ಚಾನಲ್ ಯೂಟ್ಯೂಬ್ ಚಾನಲ್ ಮತ್ತೆ ಅದರ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇದ್ರೆ ನೀವು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ರೆ ಏನೋ ಜಸ್ಟ್ ಕಂಟೆಂಟ್ಸ್ ಸ್ವಲ್ಪ ಕಂಟೆಂಟ್ಸ್ ಜನರಿಗೆ ರೀಚ್ ಆಗಬೇಕು ಆ ತರ ಒಂದು ಕಂಟೆಂಟ್ಸ್ ವಿಡಿಯೋ ಮಾಡಿ ಮತ್ತೆ ಅದ್ರ ಜೊತೆಗೆ ಮತ್ತೊಮ್ಮೆ ಆತ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೂಡ ನನಗೆ ವ್ಯೂಸ್ ಬೇಕು ಅಂತ ಹೇಳಿ ಯಾವ್ದೇ ಕಾರಣ ಫೇಕ್ ವಿಡಿಯೋಸ್ ಮಾಡಕ್ ಹೋಗ್ಬಿಡಿ. ಫೇಕ್ ವಿಡಿಯೋಸ್ ಮಾಡೋದ್ರಿಂದ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಅದ್ರ ಬಗ್ಗೆ ವಿಡಿಯೋ ಸಪರೇಟ್ ಆಗಿ ಮಾಡೋಣ. ಈಗ ಇಷ್ಟು ಹೇಳೋದು ನಿಮ್ ಬೇಗ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಿ ನೀವು ನಿಮ್ಮೊಂದು ವಿಡಿಯೋ ಸ್ವಲ್ಪ ನಿಮ್ಮೊಂದು ಆಡಿಯನ್ಸ್ ಇದ್ ನಮ್ಕೋ. ಇದು ಸೆಕೆಂಡ್ ಪಾಯಿಂಟ್ಸ್. ಇನ್ ಥರ್ಡ್ ಪಾಯಿಂಟ್ಸ್ ಬಂದ್ಬಿಟ್ಟು ನಾಲ್ಕು ಸಾವಿರ ವಾಚನ ಕಂಪ್ಲೀಟ್ ಮಾಡೋದು ಹೇಗೆಪ್ಪ ಏನೋ ಜಸ್ಟ್ ಹೇಳ್ಬೇಕ್ರೆ ನಿಮ್ಮೊಂದು ವಿಡಿಯೋದಲ್ಲಿ ನೀವು ಹೇಳ್ಬೇಕ್ರೆ ಟ್ರೆಂಡಿಂಗ್ ವಿಡಿಯೋ ಮಾಡಿ. ಯೂಟ್ಯೂಬ್ದಲ್ಲಿ ಟ್ರೆಂಡಿಂಗ್ ಯಾವುದೇ ಟ್ರೆಂಡಿಂಗ್ ಯಾವುದು ವಿಡಿಯೋ ಅದೇ ಮಾಡಬೇಕು. ಟ್ರೆಂಡಿಂಗ್ ಇದ್ದುದು ಹೇಗೆ ಗೊತ್ತಾಗುತ್ತೆ ಏನೋ ಜಸ್ಟ್ ನೀವು ಯೂಟ್ಯೂಬಲ್ಲಿ ಡೈಲೀಸ್ ಆನ್ಲೈನ್ ಅಲ್ಲಿ ಇದ್ರೆ ಯೂಟ್ಯೂಬಲ್ಲಿ ನೀವು ಯೂಸ್ ಮಾಡ್ತಾ ಇದ್ರೆ ಡೈಲೀಸ್ ಯೂಟ್ಯೂಬಲ್ಲಿ ಇದ್ರೆ ನೀವು ಆಟೋಮೆಟಿಕ್ ನಿಮ್ ಟ್ರೆಂಡಿಂಗ್ ಯಾವುದಿದೆ ಯಾವ ರೀತಿ ವಿಡಿಯೋಸ್ ಮಾಡಬೇಕು ಯಾವ ರೀತಿ ಮಾಡಿದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ ಅಂತ ನಿಮ್ಗೆ ಆಟೋಮೆಟಿಕ್ ತಿಳಿದು ಬರುತ್ತೆ. ಆದ್ರೆ ಬಟ್ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಬೇಕು ಅದರಲ್ಲಿ ಯಾವ ರೀತಿ ವಿಡಿಯೋ ಮಾಡಬೇಕು ಯಾವ ರೀತಿ ವಿಡಿಯೋ ಮಾಡಿದ್ರೆ ಏನಾಗುತ್ತೆ. ನಾನು ಕೂಡ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಏನು ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಕೂಡ ವಿಡಿಯೋ ಮಾಡ್ತಾ ಬಂದೆ. ಅದರಲ್ಲಿ ನನ್ನೊಂದು ಹುಡುಗಿ ವಿಡಿಯೋ ಕೆಲವಷ್ಟು ವಿಡಿಯೋ ವೈರಲ್ ಅದು ಆತರ ಜೊತೆಗೆ ತುಂಬಾ ಜನ ನನ್ನ ಸಪೋರ್ಟ್ ಮಾಡಿದ್ರು ಸಪೋರ್ಸ್ ತುಂಬಾ ಸಬ್ಸ್ಕ್ರೈಬರ್ಸ್ ಮತ್ತೆ ಅದರ ಸಬ್ಸ್ಕ್ರೈಬರ್ಸ್ ಅಷ್ಟೇ ಅಲ್ಲ ತುಂಬಾ ಜನ ನನ್ನ ಸಪೋರ್ಟ್ ಮಾಡಿ ಅದರಿಂದ ಏನಂತೆ ನನ್ನೊಂದು ಯೂಟ್ಯೂಬ್ ಚಾನಲ್ ನಾಲ್ಕು ಸಾವಿರ ವಾಚ್ ಟೈಮ್ ಕಂಪ್ಲೀಟ್ ಆಯಿತು. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಆನ್ ಮಾಡಿದೆ. ಅಷ್ಟು ಇಷ್ಟು ನಾನು ಕೂಡ ಅರ್ನಿಂಗ್ಸ್ ಮಾಡ್ತಿದ್ದೆ ಯಾವುದು ಮುಚ್ಚುಮರೆ ಮಾಡಲ್ಲ. ಅದಕ್ಕೋಸ್ಕರ ನೀವು ಬೇಗ ವಾಚ್ ಟೈಮ್ ಕಂಪ್ಲೀಟ್ ಏನೋ ಜಸ್ಟ್ ಡೈಲಿ ಶೂಟ್ ಅಪ್ಲೋಡ್ ಮಾಡಿ ಮತ್ತೆ ಅದ್ರ ಜೊತೆಗೆ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು ವಿಡಿಯೋ ಮತ್ತೆ ಅದ್ರ ಜೊತೆಗೆ ಟ್ರೆಂಡಿಂಗ್ ವಿಡಿಯೋಸ್ ಮಾಡಿ. ಟ್ರೆಂಡಿಂಗ್ ಎಷ್ಟು ಬೇಗ ವಿಡಿಯೋ ಮಾಡ್ತಾರೆ ಅಷ್ಟು ಬೇಗ ನಿಮ್ಮೊಂದು ವಿಡಿಯೋ ಬೇಗ ಅಂದ್ರೆ ಬೇಗ ರೀಚ್ ಆಗುತ್ತಾರೆ. ಮತ್ತೆ ಅದ್ರ ಜೊತೆಗೆ ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ ಬಂದ್ಬಿಟ್ಟು ಏನಪ್ಪಾ ಅನ್ಬೇಕಂದ್ರೆ ಮೊದಲನೇ ಮತ್ತೊಮ್ಮೆ ಹೇಳ್ತಾ ಯಾವುದೇ ಕಾರಣಕ್ಕೆ ವಿಡಿಯೋ ನಿಮ್ಮೊಂದು ವಿಡಿಯೋ ತಮ್ನೆಲ್ಗೆ ಆಕ್ಟಿವ್ ಆಗಿರಬೇಕು. ನಿಮ್ಮೊಂದು ವಿಡಿಯೋ ನೋಡುವಂತ ಆಡಿಯನ್ಸ್ ತಮ್ನೆಲ್ ನೋಡ್ತಾರೆ. ತಮ್ನೆಲ್ ಮೇಲೆ ಈಗಿನ ದಿನಗಳಲ್ಲಿ ನೋಡಬಹುದು ಯಾವ ತರ ತಮ್ನೆಲ್ ಮಾಡ್ತಾರೆ ನಿಮಗೆ ಗೊತ್ತಲ್ಲ. ಅದೇ ರೀತಿ ಕೂಡ ನೀವು ನಿಮ್ಮೊಂದು ಯೂಟ್ಯೂಬ್ ಹೆಚ್ ಡಿ ತಮ್ನೆಲ್ ಮಾಡಬೇಕು. ನಿಮ್ಗೆ ಮಾಡೋದಕ್ಕೆ ಕ್ರಿಯೇಟ್ ಮಾಡೋದಕ್ಕೆ ಬಂದಿಲ್ಲ ಅಂತ ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ನೋಡಿ. ಅದ್ರ ಬಗ್ಗೆ ತಿಳ್ಕೊಳ್ಳಿ ಹೆಚ್ ಡಿ ತಮ್ನೆಲ್ ಕ್ರಿಯೇಟ್ ಮಾಡಿ ಹಾಕಿ ಮತ್ತೆ ಅದ್ರ ಜೊತೆಗೆ ಟ್ಯಾಗ್ಸ್ ಹಾಕಿ ನಿಮ್ಮೊಂದು ಟೈಟಲ್ ಹಾಕಿ ಡಿಸ್ಕ್ರಿಪ್ಷನ್ ಹಾಕಿ ಇಷ್ಟು ಹಾಕಿ ನೀವು ವಿಡಿಯೋ ಅಪ್ಲೋಡ್ ಮಾಡಿ ಸಾಕು. ಡೈಲೀಸ್ ಇಷ್ಟೇ ಅಪ್ಲೋಡ್ ಮಾಡಿ ಸಾಕು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನು ನೀವು ಏನು ತಲೆ ಕೆಡಿಸ್ಕೊಬೇಡಿ. ಮೊದಲನೇ ಅಂತ ಹೇಳ್ಬೇಕು ನೀವು ಡೈಲೀಸ್ ವಿಡಿಯೋ ಅಪ್ಲೋಡ್ ವಿಡಿಯೋ ಅಪ್ಲೋಡ್ ಮಾಡಿ ಜಸ್ಟ್ ಏನು ಇಲ್ಲ ನೀವು ಈಸಿಯಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನಾಲ್ಕು ಸಾವಿರ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತಾರೆ. ಮತ್ತೆ ಅದ್ರ ಜೊತೆ ತುಂಬಾ ಜನ ಅನ್ಬೋದು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಮಾಡಿ ಅಂತಾರೆ ಡೈಲೀಸ್ ಆದ್ರೆ ವ್ಯೂಸೇ ಬರಲಿಲ್ಲ ಅಪ್ಲೋಡ್ ಮಾಡಿ ನಮಗೆ ಏನು ವೇಸ್ಟು ಅಂತ ಇನ್ನೂ ಜಸ್ಟ್ ಹೇಳ್ಬೇಕು. ಡೈಲೀಸ್ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅಷ್ಟು ಬೇಗ ನೀವು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತಾರೆ. ಅದರಲ್ಲಿ ನಿಮ್ಮೊಂದು ವಿಡಿಯೋ ಏನಾದರೂ ಯೂಟ್ಯೂಬರ್ಸ್ ಕಣ್ಣಿಗೆ ಬಿದ್ದರೆ ಯಾಕೆ ಇಷ್ಟು ಕಷ್ಟ ಪಡ್ತಾ ಇದ್ದಾನೆ ಇವನಪ್ಪ ಇವನೊಂದು ಯೂಟ್ಯೂಬ್ ಚಾನಲ್ ಇನ್ನೂ ಮೌಂಟೇಷನ್ ಆಗಿಲ್ಲ ಅಷ್ಟು ಕಷ್ಟಪಡ್ತಾ ಇದ್ದಾನೆ ಈಗಲೇ ಕಷ್ಟಪಡ್ತಾನೆ ಪಾಪ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ ಯೂಟ್ಯೂಬ್ದವ್ರಿಗೆ ಅವರು ಅವರೊಂದು ಕಣ್ಣಿಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬಿದ್ದರೆ ನಿಮ್ಮೊಂದು ಜಾಸ್ತಿ ಜನರಿಗೆ ರೀಚ್ ಮಾಡ್ತಾರೆ. ಅದರಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಕೂಡ ಬೇಗ ಬೇಗ ರೀಚ್ ಆಗಿ ಬೇಗ ನಾಲ್ಕು ಸಾವಿರ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತಾರೆ. ಪ್ರತಿಯೊಬ್ಬರು ಹೇಳ್ತಾರೆ ನಾಲ್ಕು ಸಾವಿರ ವಾಚ್ ಟೈಮ್ ಕಂಪ್ಲೀಟ್ ಮಾಡಿ ಏನೋ ಜಸ್ಟ್ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಯಾರು ಹೇಳ್ತಾರೆ ಬಿಡ್ತಾರೆ ನಾನೇ ಹೇಳ್ತಾ ಇದ್ದೀನಿ ಎಲ್ಲರೂ ನಿಮ್ಗೆ ಲೈವ್ ಪ್ರೊಫೈಲ್ ನನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಏನೋ ಜಸ್ಟ್ ಡೈಲೀಸ್ ವಿಡಿಯೋ ಅಪ್ಲೋಡ್ ಮಾಡಿ ಯಾವೊಂದು ಯೂಟ್ಯೂಬರ್ಸ್ ಕೂಡ ಸಪೋರ್ಟ್ ಕೇಳಕೊಬಿಡಿ ಯಾವೊಂದು ಯೂಟ್ಯೂಬರ್ಸ್ ಕೂಡ ಸಪೋರ್ಟ್ ಮಾಡಲ್ಲ. ಸಪೋರ್ಟ್ ಮಾಡಿದ್ರು ಕೂಡ ಏನಂತ ಹೇಳ್ತಾರೆ ಅವು ನನ್ನೊಂದು ನನ್ನ ಸಪೋರ್ಟ್ ಅಂದ್ರೆ ಅವ ಒಂದು ಆ ರೇಂಜ್ಗೆ ಬರ್ತಾ ಇದ್ದಾನಂತೆ ಅವ್ರು ಕೂಡ ಹೋಗ್ತಾರೆ. ಅದಕ್ಕೋಸ್ಕರ ಯಾರೋ ಒಂದು ಯೂಟ್ಯೂಬರ್ಸ್ ಕೂಡ ಸಪೋರ್ಟ್ ಕೇಳಕೊಬಿಡಿ. ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟು ನೀವು ಡೈಲೀಸ್ ವಿಡಿಯೋ ಅಪ್ಲೋಡ್ ಮಾಡಿ ಸಾಕು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವೇ ಕೂಡ ಗ್ರೋ ಮಾಡ್ತೀರಾ. ದೊಡ್ಡ ಯೂಟ್ಯೂಬರ್ಸ್ ಅವರೊಂದು ಲೆವೆಲ್ಗೆ ಕೂಡ ನೀವು ಇದ್ರೆ ಈಗ ಹೇಳ್ಬೇಕಾರೆ ಅಷ್ಟು ಕಷ್ಟಪಟ್ಟು ಮಾಡ್ತಾ ಇದಾರೆ. ಹೇಳ್ಬೇಕಾರೆ ಅವರು ದೊಡ್ಡ ಯೂಟ್ಯೂಬರ್ಸ್ ಏನಿದ್ದಾರೆ ಅವ್ರಿಗೆ ಯಾವಾಗ ರೂಲ್ಸ್ ಇತ್ತು ಬಿತ್ತು ನಂಗೆ ಗೊತ್ತಿಲ್ಲ. ಆದ್ರೆ ಬಟ್ ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟ್ ಚೆನ್ನಾಗಿದೆ. ಆದ್ರೆ ಬಟ್ ಈಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಈ ರೀತಿ ಇದೆ. ಏನೋ ಜಸ್ಟ್ ನೀವು ಡೇಸ್ ವಿಡಿಯೋ ಅಪ್ಲೋಡ್ ಮಾಡಿ ಇಷ್ಟೇ ನಾನು ಹೇಳೋದು. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಯಾರು ಕೂಡ ನೀವು ಯೂಟ್ಯೂಬರ್ಸ್ ಏನು ಗೊತ್ತು ನೀವು ಕೂಡ ಯೂಟ್ಯೂಬಲ್ಲಿ ಈಸಿ ಇದ್ದು ನೋಡೋಕೆ ಏನೋ ಜಸ್ಟ್ ಡೇಲೀಸ್ ವಿಡಿಯೋ ಅಪ್ಲೋಡ್ ಮಾಡಿ ಯಾವುದೇ ತಲೆ ಕೆಡಿಸ್ಕೊಬೇಡಿ. ಇಷ್ಟೇ ಡೈಲೀಸ್ ವಿಡಿಯೋ ಅಪ್ಲೋಡ್ ಮಾಡಿ ಬೇಗ ನೀವು ನಾಲ್ಕು ಸಾವಿರ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತಾರೆ. ಇಷ್ಟೇ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಮತ್ತೆ ಅದರ ಜೊತೆಗೆ ನಾನು ನಿಮಗೆ ಇದನ್ನು ನಾ ಹೇಳಿದಂಥ ಇಷ್ಟು ಪಾಯಿಂಟ್ಸ್ ಅನ್ನು ಡೈಲೀಸ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಅಳವಡಿಸಿದ್ರೆ ಸಾಕು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬೇಗ ನೀವು ನಾಲ್ಕು ಸಾವಿರ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತಾರೆ ಅಂತ ಇವತ್ತನ್ನು ಮುಗಿಸ್ತಾರೆ. ಇವತ್ತನ್ನು ಮುಗಿಸಿದ ಮುಂಚೆ ಇವತ್ತೊಂದು ಬಗ್ಗೆ ಏನಿಸಿದೆ ಚಿಕ್ಕದಾಗಿ ಕಮೆಂಟ್ ಬಿಸಿ ಕಮೆಂಟ್ ಹಾಕಿ ಅಂತ ಅದ್ರ ಜೊತೆಗೆ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಕಾತಾ ಇದ್ದೀನಿ. ಇವತ್ತೊಂದು ಮುಗಿಸ್ತಾ ಇದ್ದೀನಪ್ಪ ಎಲ್ಲ ನನ್ನೊಂದು ಸಬ್ಸ್ಕ್ರೈಬರ್ಸ್ ನನಗೆ ಸಪೋರ್ಟ್ ಮಾಡೋದಕ್ಕೆ ಅವ್ರು ಮತ್ತೆ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಅಂತ ಇವತ್ತು ಮುಗಿಸ್ತೀನಿ. ಎಲ್ಲ ನನಗೆ ಕನ್ನಡ ಟೇಕ್ ಸಬ್ಸ್ಕ್ರೈಬರ್ಸ್ ಕೇಳ್ತಾರೆ ಜೈನ್ ಮುಂದೆ ಮತ್ತೆ ಮತ್ತೆ ಸಿಗ್ತೀನಿ ಎಲ್ಲರಿ ಬಾ.